ಬೆಂಗಳೂರಿನ ಆರು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಭಯ. ಅನಾಮಿಕನ ಇಮೇಲ್ನಿಂದ ಪೋಷಕರಿಗೆ ಟೆನ್ಷನ್ ಶುರುವಾಗಿದೆ. ಇಮೇಲ್ ಬೆನ್ನತ್ತಿದ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಶಾಲೆಯಲ್ಲಿ ಪಾಠ ಕೇಳ್ತಾ ಇದ್ದ ಮಕ್ಕಳಿಗೂ ಆತಂಕ ಶುರುವಾಗಿತ್ತು. ಮಕ್ಕಳನ್ನು ಶಾಲೆಗೆ ಬಿಟ್ಟು ಮನೆಗೆ ಹೋದ ಪೋಷಕರಿಗೂ ಭಯ ಶುರುವಾಯಿತು. ಬೆಂಗಳೂರಿನ ಆರು ಶಾಲೆಗಳಲ್ಲಿ ಆತಂಕದ ವಾತಾವರಣ. ಅನಾಮಿಕ ಒಬ್ಬ ಮೇಲ್ ಕಳಿಸ್ತಾನೆ. ಇಮೇಲ್ ಬೆನ್ನತ್ತಿದ ಬೆಂಗಳೂರು ಪೊಲೀಸರು ಆರು ಶಾಲೆಗಳನ್ನು ಬಾಂಬ್ ಇಟ್ಟು ಸ್ಫೋಟಿಸುತ್ತೇನೆ ಅಂತ. ಇದು ಗೊತ್ತಾದಾಗ ಶಾಲೆಯ ಮಕ್ಕಳು ಮತ್ತು ಶಾಲೆಯ ಪೋಷಕರು ಎಲ್ಲರಿಗೂ ಆತಂಕ ಇರುವಂಥದ್ದೇ. ದೌಡಾಯಿಸಿ ಓಡು ಬಂದು ಮಕ್ಕಳನ್ನು ಕರ್ಕೊಂಡು ಹೋಗುವಂಥ ಒಂದು ವಾತಾವರಣ ನಿರ್ಮಾಣವಾಯಿತು. ಬೆಂಗಳೂರಿನ ಆರು ಶಾಲೆಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಶಾಲೆಯಲ್ಲಿ ಪಾಠ ಕೇಳುತ್ತಿದ್ದ ಮಕ್ಕಳಿಗೂ ಕೂಡ ಆತಂಕ. ಆಬ್ವಿಯಸ್ಲಿ ಕೇವಲ ಮಕ್ಕಳಿಗೆ ಮಾತ್ರವಲ್ಲ, ಪೋಷಕರು, ಟೀಚರ್ಸು, ಸ್ಟಾಫು ಎಲ್ರಿಗೂ ಆಗಿರುತ್ತೆ. ಆದರೆ ಮಕ್ಕಳ ವಿಚಾರ ಬಂದಾಗ ಸ್ವಲ್ಪ ಜಾಸ್ತಿನೇ ನಾವು ಪ್ಯಾನಿಕ್ ಆಗ್ತೀವಿ. ಆದರೆ ಈ ಇಮೇಲ್ ಕಳಿಸಿರ್ತಾರಲ್ಲ, ಅದರ ಅರ್ಥ ಏನು ಅಂತ ನನಗೆ ಅಂದರೆ ಈ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಈ ಯಾರಿಗೂ ಭಯ ಇಲ್ವಾ? ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾರಿಗೂ ಭಯ ಇಲ್ವಾ? ರಾಜ್ಯದಲ್ಲಿ ಏನು ನಡೀತಾ ಇದ್ರು ಕೂಡ ಅದಕ್ಕೆ ಒಂದು ಸ್ಪಷ್ಟವಾಗಿ ಏನಾಗ್ತಾ ಇದೆ, ಏನಾಗ್ತಾ ಇಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಡುವಂಥ ಓರ್ವ ಯಜಮಾನ ಇಲ್ವಾ? ಈಗ ಏನು ಅಂತ ಬ್ಯಾನ್ ಮಾಡೋದು? ಮುಸ್ಲಿಂ ಮಕ್ಕಳಿರುವ ಶಾಲೆಗಳಿಗೆ ಬೇಕು ಅಂತಾನ ಬೇಡ ಅಂತಾನ? ಈಗ ಶ್ವಾನದೆಲ್ಲ ಕಳಿಸ್ತಾರೆ, ಚೆಕ್ ಮಾಡ್ತಾರೆ, ಎಲ್ಲ ಓಕೆ. ಆದರೆ ಭಯ ಹೇಗಿರಬೇಕು ಅಂತಂದರೆ ಕಾನೂನಿನ ಬಗ್ಗೆ, ಕಾನೂನಿನ ಬಗ್ಗೆ ಭಯ ಹೇಗಿರಬೇಕು ಅಂತಂದರೆ ಒಂದು ಇಮೇಲ್ ನಾನು ಕಳಿಸಿದೆ, ಏನಾಗ್ಬೋದು. ಪ್ರಧಾನಮಂತ್ರಿಗೂ ಕೂಡ NIA ಮೊನ್ನೆ ಹೇಳ್ತಲ್ಲ, ಪ್ರಧಾನಮಂತ್ರಿಗೆ ಕೂಡ ಹತ್ಯಾ ಬೆದರಿಕೆ ಅನ್ನುವಂಥದ್ದು. ಅಥವಾ ಇದೇನು ಕೇವಲ ಡ್ರಾಮಾನಾ, ನಾಟಕನಾ, ಅಥವಾ ಇದು ನಿಜವಾಗ್ಲೂ ಇದರ ಹಿಂದೆ ಯಾರಿದ್ದಾರೆ? ಇಂಥವ್ರನ್ನ ಬಗ್ಗಬಡಿಯೋಕ್ಕಾಗಲ್ವ ಇಲಾಖೆಗೆ? ಒಂದು ಡಿಪಾರ್ಟ್ಮೆಂಟ್ಗಳಿರೋದು ಯಾಕೆ? ಭಯವಿಲ್ಲದ ಆರಕ್ಷಕ ಠಾಣೆ ಅಂತಂದ್ರೆ ಏನು? ಭಯವಿಲ್ಲದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ. ನಾವು ಪದೇ ಪದೇ ಹೇಳ್ತೀವಿ, ಒಂದು ಪೊಲೀಸ್ ಒಂದು ಸಿಗ್ನಲಲ್ಲಿ ಕೋಟಿ ಬೆಲೆಯ ಬೆನ್ಝೋ, ಮತ್ತೊಂದು ಕಾರೋ, ಏನೋ ಐಷಾರಾಮ್ ಯಾರೇ ಇದ್ದರೂ ಕೂಡ, ಅಥವಾ ಎಷ್ಟೇ ಪ್ರಭಾವಶಾಲಿಯ ಮಕ್ಕಳು ಅಥವಾ ಪ್ರಭಾವಶಾಲಿಗಳಿದ್ದರೂ ಕೂಡ ಒಂದು ಸಿಗ್ನಲ್ ಜಂಪ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಪೇದೆಯನ್ನು ನೋಡಿದ ತಕ್ಷಣ ನಾವು ಕಾನೂನು ಪಾಲನೆ ಮಾಡಬೇಕು ಅನ್ನೋಂಥ ಜ್ಞಾನ ಬರುತ್ತೆ. ಈ ಅನಾಮಿಕರು ಈ ರೀತಿ ನೋಡಿ, ವಿನ್ಸೆಂಟ್ ಪಲ್ಲೋಟಿ ಶಾಲೆ ಹೆಣ್ಣೂರು, ಬೆಂಗಳೂರಿನ ಆರು ಶಾಲೆಗಳಿಗೆ ಅನಾಮಿಕರಿಂದ ಬಾಂಬ್ ಬೆದರಿಕೆ. ವಿನ್ಸೆಂಟ್ ಪಲ್ಲೋಟಿ ಶಾಲೆ ಹೆಣ್ಣೂರು, ಎರಡನೇ ಶಾಲೆ ಎಬಿನೈಸರ್ ಇಂಟರ್ನ್ಯಾಷನಲ್ ಹೆಬ್ಬಗೋಡಿ, ಮೂರನೇ ಶಾಲೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ವರ್ತೂರು, ಇನ್ನು ಗೋಪಾಲನ್ ಇಂಟರ್ನ್ಯಾಷನಲ್ ಶಾಲೆ ಮಹದೇವಪುರ, ಐದನೇದು ನ್ಯೂ ಅಕಾಡೆಮಿ ಶಾಲೆ ಮಾರತಳ್ಳಿ, ಇನ್ನು ಆರನೇ ಶಾಲೆ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಗೋವಿಂದಪುರ. ಈ ಆರು ಶಾಲೆಗಳ ಹೆಸರನ್ನು ಬರೆದು ಬಾಂಬ್ ಇಟ್ಟು ಸ್ಫೋಟಿಸ್ತೇನೆ ಅನ್ನುವಂಥ ಇಮೇಲ್ ಬಂದಿದೆಯಂತೆ. ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋಣ. ಯಾರಿಗೆ ಇಮೇಲ್ ಬಂತು, ಹೆಂಗೆ ಗೊತ್ತಾಯಿತು ಅನ್ನುವಂಥ ವಿಚಾರ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬಂತ, ಶಾಲೆಗಳಿಗೆ ಬಂತ, ಯಾರು ಯಾರಿಗೆ ತಿಳಿಸಿದ್ರು? ಆರು ಶಾಲೆಗಳು, ಮೊದಲನೇ ಬೆದರಿಕೆ ನಂಬರ್ ಒನ್ ವಿನ್ಸೆಂಟ್ ಪಲ್ಲೋಟಿ ಶಾಲೆ ಹೆಣ್ಣೂರು, ಎರಡನೇ ಶಾಲೆ ಎಬಿನೈಸರ್ ಇಂಟರ್ನ್ಯಾಷನಲ್ ಹೆಬ್ಬಗೋಡಿ, ಮೂರನೇ ಶಾಲೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ವರ್ತೂರು, ಇನ್ನು ನಾಲ್ಕನೇ ಶಾಲೆ ಗೋಪಾಲನ್ ಇಂಟರ್ನ್ಯಾಷನಲ್ ಶಾಲೆ ಮಹದೇವಪುರ, ಐದನೇ ಶಾಲೆ ನ್ಯೂ ಅಕಾಡೆಮಿ ಶಾಲೆ ಮಾರತಳ್ಳಿ, ಆರನೇ ಶಾಲೆ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಗೋವಿಂದಪುರ. ಇದರ ಬಗ್ಗೆ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಮಾತನಾಡಿದ್ದಾರೆ. ನಾವು ಪ್ರತಿಯೊಬ್ಬರ ಹತ್ರ ಕೇಳೋದಿಷ್ಟೇ, ಆ ಹೆಡೆಮುರಿ ಕಟ್ಟಿ ಆತನನ್ನು ಹಾಜರು ಮಾಡಿ ನಮ್ಮ ಮುಂದೆ ಒಮ್ಮೆ, ಅವನ ಮುಖವೊಮ್ಮೆ ತೋರಿಸಿ. ಯಾಕಂದರೆ ಎಂತೆಂಥವ್ರು ಇರ್ತಾರೆ ನಮ್ಮ ಸಮಾಜದಲ್ಲಿ ಗೊತ್ತಾಗಬೇಕು. ಕಮಲ್ ಪಂತ್ ಮಾತಾಡಿದ್ದಾರೆ. ನಾಲ್ಕು ಪೊಲೀಸ್, ನಾಲ್ಕು ಸ್ಕೂಲ್ಗಳು ಬೆಂಗಳೂರಲ್ಲಿ ಹೊರವಲಯದಲ್ಲಿ ಇರೋ ನಾಲ್ಕು ಸ್ಕೂಲ್ಗೆ ಇಮೇಲ್ ಮುಖಾಂತರ ಬಾಂಬ್ದು ಒಂದು ಥ್ರೆಡ್ ಥರ ಬಂದಿದೆ.
ಇಲ್ಲಿ ಪೊಲೀಸವರು ಹೋಗಿ ನಮ್ಮ ಅಲ್ಲಿ ಸ್ಥಳೀಯ ಪೊಲೀಸರು ಚೆಕ್ ಮಾಡಲಿಕ್ಕೆ ಕ್ರಮ ತಗೊಳ್ತಿದ್ದಾರೆ. ಮತ್ತು ಇದಕ್ಕೆ ಒಂದು ಡ್ರಿಲ್ ಇರುತ್ತದೆ, ಆ ಡ್ರಿಲ್ ಪ್ರಕಾರ ಆಂಟಿ ಬಾಂಬ್ ಇದು ಬಾಂಬ್ ಚೆಕ್ ಸ್ಕ್ವಾಡ್ ಇರುತ್ತದೆ, ಅವರು ಕೂಡ ಹೋಗಿ ಚೆಕ್ ಮಾಡ್ತಾರೆ. ಈಗ ಮುಖ್ಯ ವಿಷಯ, ಈಗ ನಿಮ್ಮೆಲ್ಲರಿಗೆ ನಮಸ್ಕಾರಗಳು. ಈಗ ಏನು ಮೇಲ್ ಬಂದಿದೆ, ಅವರು ಹೋಗ್ತಾರೆ ಚೆಕ್ ಮಾಡ್ತಾರೆ. ಓಕೆ, ಇಲ್ಲ ಆ ವಿಷಯ ಸಾಕ್ರಿ, ಅದು ಆದಮೇಲೆ ಏನು ಮಾಹಿತಿ ಬರುತ್ತೆ ಚೆಕ್ ಆದಮೇಲೆ ನಿಮಗೆ ಅವಾಗ ಹೇಳ್ತೀವಿ. ನಾಲ್ಕು ಸ್ಕೂಲ್ಗಳು ಬೆಂಗಳೂರಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.